ಯಾಕಂದ್ರೆ ಮಹೇಂದ್ರ ತಾರ್ ತುಂಬಾ ಜನ ಏನ್ ಕೇಳ್ತಿರ್ತಾರೆ ಐ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಗಾಡಿಗಳನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ ಪ್ರತಿಯೊಂದು ಮಾಡೆಲ್ ಅಲ್ಲೂ ಕೂಡ ಇರುತ್ತೆ ಮತ್ತೆ ಎಲ್ಲಾ ತಾರು ಕೂಡ ಫೋರ್ ಇಂಟು ಫೋರ್ ಅಲ್ಲ ಎಲ್ಲ ಫೋರ್ ಇಂಟು ಫೋರ್ ಎಲ್ಲಾನು ಕೂಡ ಫೋರ್ ಇಂಟು ಫೋರ್ ರಿಂಗ್ಸ್ ಇದೆ ಎಂಟಿ ಟೈರ್ಸ್ ಇದೆ ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ಸ್ ಇದೆ ಪ್ರಾಜೆಕ್ಟ್ ಫಾಗ್ ಲ್ಯಾಂಪ್ಸ್ ಇದೆ ಟೋಟಲಿ ಇದೊಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಅಂತ ಖರ್ಚೆ ಆಗಿದೆ ಈ ಗಾಡಿ ಸೊ ಇದು ತ್ರೀ ಪಾಯಿಂಟ್ ಏಟ್ ಲ್ಯಾಕ್ಸ್ ಫೈನಲ್ ಕೊಡ್ತೀನಿ ಸರ್ ಓಕೆ ಒನ್ ಸೆವೆಂಟಿ ಫೈವ್ ಕೊಡೋಣ ಸರ್

ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ಬೇರೊಂದು ಲೊಕೇಶನ್ ಬಂದಿದ್ದೀನಿ ಏನಪ್ಪ ಅಂದರೆ ನಾನು ಇದುವರೆಗೆ ಯೂಟ್ಯೂಬಲ್ಲಿ ಈ ಶೋರೂಮ್ ನಾನು ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಫಸ್ಟ್ ಟೈಮು ಈ ಶೋ ರೂಮ್ನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸರ್ ನಿಮ್ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳಿ ನಮ್ದು ವೀಕೆಂಡ್ ಕಾರ್ ಪಾಯಿಂಟ್ ಅಂತ ಅಡ್ರೆಸ್ ಸರ್ ಅಡ್ರೆಸ್ ಗೋಣಿಗಪ್ಪ ಪೊನ್ನಪೇಟೆ ಮೈನ್ ರೋಡ್ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಜೋಡುಪಟ್ಟಿ ನಿಮ್ಮತ್ರ ಕಾರ್ ಗಳಲ್ಲಿ ಯಾವ ರೀತಿ ಇರುತ್ತೆ ನಮ್ಮ ಹತ್ರ ಎಲ್ಲ ಶೋರೂಮ್ ಇಷ್ಟು ವೆಹಿಕಲ್ಸ್ ನಾವು ಬೈ ಮಾಡ್ತೀವಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಮಾತ್ರ ನಾವು ಬೈ ಮಾಡ್ತೀವಿ ಸೊ ಆತರ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಬೋಪಣ್ಣ ಅಂತ ಓಕೆ ಓನರ್ ಸರ್ ಓನರ್ ವಿಕ್ರಮ್ ಅಂತ ಓನರ್ ಸರ್ ಕೂಡ ಇಲ್ಲದೇ ವಿಕ್ರಮ್ ಸರ್ ಅನ್ಬಿಟ್ಟು ಸೊ ಇವರು ಈ ಒಂದು ಶೋರೂಮ್ ದು ಓನರ್ ಆಗಿರ್ತಾರೆ ಇವತ್ತು ತಾರ್ದು ಆರ್ಬಟ ಅಂತ ಹೇಳ್ಬೋದು ಯಾಕಂದ್ರೆ ಮಹೇಂದ್ರ ತಾರ್ಗಳು ತುಂಬಾ ಜನ ಏನ್ ಕೇಳ್ತಿರ್ತಾರೆ ಐ ಡಿಮ್ಯಾಂಡ್ ಅಲ್ಲಿ ಇರುವಂತ ಗಾಡಿಗಳನ್ನ ಇಲ್ಲಿ ನೀವು ನೋಡ್ತಾ ಇರಬಹುದು ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ ಪ್ರತಿಯೊಂದು ಮಾಡೆಲ್ ಅಲ್ಲೂ ಕೂಡ ಇರುತ್ತೆ ಮತ್ತೆ ಎಲ್ಲಾ ತರ ಕೂಡ ಫೋರ್ ಇಂಟು ಫೋರ್ ಅಲ್ಲ ಎಲ್ಲ ಫೋರ್ ಇಂಟು ಓಕೆ ಎಲ್ಲಾನು ಕೂಡ ಫೋರ್ ಇಂಟು ಫೋರ್ ವಿಥ್ ಶೋರೂಮ್ ಇಷ್ಟೇ ಇರುತ್ತೆ ಸರ್ ಈಗ ಲೋನ್ ಅಂತ ಬಂದ್ರೆ ಹಾ ಯಾರ ಯಾರಿಗ್ ಲೋನ್ ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಆಗುತ್ತೆ ಅವ್ರ ಸಿಬಿಲ್ ಚೆನ್ನಾಗಿದ್ರೆ ಅವರಿಗೆ ಲೋನ್ ಆಗುತ್ತೆ ಓಕೆ ಮತ್ತೆ ನಮ್ ಫೈನಾನ್ಸ್ ಎರಡ್ ಮೂರ್ ಫೈನಾನ್ಸ್ ಇದೆ ಎಲ್ ಬೇಕಾದ್ರು ನಾವು ಲೋನ್ ಮಾಡಿ ಕೊಡ್ತೀವಿ ಓಕೆ ಸಿಬಿಲ್ ಚೆನ್ನಾಗಿರ್ಬೇಕು ಓಕೆ ಹೌದು ಸರ್ ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ಮಾಡಲ್ ಟೂ ತೌಸಂಡ್ ಟೆನ್ ಇಂದ ಎಲ್ಲಾ ಮಾಡಲ್ಗೂ ಲೋನ್ ಆಗುತ್ತೆ ಓಕೆ ಹಾ ಸಿಕ್ಕ ಟೆನ್ ಮಾಡಿದ್ರೆ ಓಕೆ ಎರಡ್ ಸಾವಿರದ ಹತ್ತು ಅಂದ್ರೆ ಟೂ ತೌಸಂಡ್ ಟೆನ್ ಮಾಡೆಲ್ ಇಂದ ಮೇಲೆ ನೀವು ಯಾವುದೇ ಗಾಡಿ ತೊಗೊಂಡ್ರು ಕೂಡ ಆಲ್ ಓವರ್ ಕರ್ನಾಟಕ ಅಂದ್ರೆ ಎಲ್ಲಾ ಎಲ್ಲ ಕೂಡ ಲೋನ್ ಆಗುತ್ತೆ ಈಗ ಒನ್ ಬೈ ಒನ್ ಹತ್ರ ಏನ್ ಸ್ಟಾಕ್ಸ್ ಇರುತ್ತೆ ಎಲ್ಲಾನು ನಾನು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಈಗ ಫಸ್ಟ್ ಒಂದು ಈ ತಾರ್ ಡಿ ಎಲ್ಲ ಇದು ತಾರ್ ತೌಸಂಡ್ ಸೆವೆಂಟೀನ್ ಮಾಡ್ಲ ಸೆಕೆಂಡ್ ಓನರ್ ಓಡಿದೆ ಶೋರೂಮ್ ಹಿಸ್ಟ್ರಿ ಓಕೆ ಐವತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಆಯ್ತು ಅಲ್ಲ ಡೀಸೆಲ್ 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 ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಮೈಲೇಜ್ ಎಲ್ಲ ನೀವು ಒಂದು ಟುವೆಲ್ ಟು ತರ್ಟೀನ್ ಮೈಲೇಜ್ ಬರುತ್ತೆ ನಿಮಗೆ ಡೀಸೆಲ್ ಸಿ ಆರ್ ಡಿ ಟೂ ಪಾಯಿಂಟ್ ಫೋರ್ ಇಂಜಿನ್ ಆಗಿದ್ರಿಂದ ನಿಮ್ಗೆ ಅಷ್ಟೇ ಮೈಲೇಜ್ ಟುವೆಲ್ ಟು ಫೋರ್ಟೀನ್ ಮೈಲೇಜ್ ಬರುತ್ತೆ ಮಾಡಿಫಿಕೇಶನ್ ಕೂಡ ಆಗಿದೆ ಮಾಡಿಫಿಕೇಶನ್ ಆಗಿದೆ ಟೈರ್ಸ್ ಇದೆ ಬ್ರಾಡ್ ಟೈರ್ಸ್ ಇದೆ ಆಫ್ ರೋಡಿಂಗ್ ರಿಮ್ಸ್ ಇದೆ ಇಂಟೀರಿಯರ್ ಫುಲ್ ಮಾಡಿಫಿಕೇಶನ್ ಮಾಡಿದ್ದಾರೆ ಆಫ್ ರೋಡಿಂಗ್ ಬಂಪರ್ಸ್ ಇದೆ ಏರಿಯಲ್ಸ್ ಇದೆ ಎಲ್ಲ ಮಾಡಿದ್ದಾರೆ ನಿಮ್ಗೆ ತಗೊಂಡ್ರೆ ಏನು ಖರ್ಚಿಲ್ಲ ಜಸ್ಟ್ ಬೈ ಏನ್ ಡ್ರೈವ್ ಅಷ್ಟೇ ಓಕೆ ಸರಿ ಇವಾಗ ಇದ್ರದ್ದು ಮೈಲೇಜ್ ಎಲ್ಲ ಮೈಲೇಜ್ ಅದೇ ಟ್ವೆಲ್ ಟು ತರ್ಟಿನ್ ಮೈಲೇಜ್ ಬ್ಲಾಕ್ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಇದಕ್ಕೆ ಪ್ರೈಸ್ ಈಗ ನಮ್ ಕೋಟಿಂಗ್ ಪ್ರೈಸ್ ನೈನ್ ಲಾಕ್ಸ್ ಈಗ ನಿಮ್ ಕಡೆಯಿಂದ ಬಂದ್ರೆ ಒಂದು ಏಯ್ಟ್ ಫಿಫ್ಟಿಗೆಲ್ಲ ಕ್ಲೋಸ್ ಮಾಡಿ ಕೊಡೋಣ ಫೈನಲ್ ಪ್ರೈಸ್ ಇದು ಫೈನಲ್ ಪ್ರೈಸಲ್ಲಿ ಏಯ್ಟ್ ಫಿಫ್ಟಿ ಕ್ಲೋಸ್ ಮಾಡ್ಕೊಡೋಕೆ ಎಂಟು ಲಕ್ಷದ ಐವತ್ ಸಾವಿರ ಅಂದ್ರೆ ಏಯ್ಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮ್ಗೆ ಫೈನಲ್ ಪ್ರೈಸ್ ಇರುತ್ತೆ ಸರ್ ಇವಾಗ ಇದಕ್ಕೆ ಲೋನ್ ಅಂತ ಬಂದ್ರೆ ಎಷ್ಟು ಲೋನ್ ಲೋನ್ ಅಂದ್ರೆ ಇದಕ್ಕೊಂದ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಲೋನ್ ಆಗುತ್ತೆ ಐದವರೆ ಲಕ್ಷ ಐದುವರೆ ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು ಓಕೆ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇನ್ನು ಮಿಕ್ಕಿದ್ದು ನಿಮಗೆ ಲೋನ್ ಆಗುತ್ತೆ ಅಪ್ ಟು ಫೈವ್ ಲ್ಯಾಕ್ಸ್ ಅಂದ್ರೆ ಐದು ಕೂಡ ನಿಮಗೆ ಲೋನ್ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ ಸೊ ಚೆನ್ನಾಗಿದ್ದ ಪಕ್ಷದಲ್ಲಿ ನಿಮಗೆ ಖಂಡಿತವಾಗಿ ಒಳ್ಳೆ ಲೋನ್ ಅನ್ಬಿಟ್ಟು ಕೂಡ ಸಿಗುತ್ತೆ ಸೊ ಈಗ ನೀವು ನೋಡ್ತಾ ಇರೋದು ಮತ್ತೊಂದು ತಾರ್ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಟೂ ತೌಸಂಡ್ ಏಯ್ಟೀನ್ ಸೆಕೆಂಡ್ ಓನರ್ ಹದಿನೆಂಟು ಸೆಕೆಂಡ್ 80,000. ತೌಸಂಡ್ ಓಡಿದೆ ಸಾವಿರ ಎಂಬತ್ ಸಾವಿರ ಶೋರೂಮ್ ಇಷ್ಟ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ತಾರಲ್ಲಿ ನಿಮ್ಗೆ ಪೆಟ್ರೋಲ್ ಬರಲ್ಲ ಈ ತರ ತಾರಲ್ಲಿ ನಿಮ್ಗೆ ಪೆಟ್ರೋಲ್ ಬರುತ್ತೆ ಲೇಟೆಸ್ಟ್ ತಾರಲ್ಲಿ ನಿಮ್ಗೆ ಪೆಟ್ರೋಲ್ ಬರುತ್ತೆ ಈ ತರ ತಾರಲ್ಲಿ ಡೀಸೆಲ್ ಮಾತ್ರ ವೇರಿಯಂಟ್ ಹೌದು

ಇದಕ್ಕೆ ಡೌನ್ ಪೇಮೆಂಟ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಲೋನ್ ಆಗುತ್ತೆ ಆರ್ವರೆ ಲಕ್ಷ ಬಾಕಿ ಡೌನ್ ಪೇಮೆಂಟ್ ಓಕೆ ಆರ್ವರೆ ಲಕ್ಷ ಅಂದ್ರೆ ಆರ್ ಲಕ್ಷ ಐವತ್ತಾರ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮ್ಗೆ ಲೋನ್ ಆಗುತ್ತೆ ಇನ್ನಿ ಮಿಕ್ಕಿದೆ ಇದು ಅಷ್ಟೇ ಮೂರ್ ಲಕ್ಷ ಡೌನ್ ಪೇಮೆಂಟ್ ತಗೋಬ್ರೆ ಮೂರ್ ಲಕ್ಷ ಡೌನ್ ಪೇಮೆಂಟ್ ಇದು ಕೂಡ ಸಿಗುತ್ತೆ ನೆಕ್ಸ್ಟ್ ಸಹ ಮತ್ತೊಂದು ತಾರ್ ಇದು ಟೂ ತೌಸಂಡ್ ನೈನ್ಟೀನ್ ತಾರು ಇದು ತಾರ್ ಸೆವೆನ್ ಹಂಡ್ರೆಡ್ ಅಂತ ಲಿಮಿಟೆಡ್ ಎಡಿಷನ್ ಇದು ಇದ್ರಲ್ಲಿ ಎಬಿಎಸ್ ಬರುತ್ತೆ ನಿಮಗೆ ವಿತ್ ಎಬಿಎಸ್ ಬರುತ್ತೆ ವಿಥ್ ಎಬಿಎಸ್ ಬರುತ್ತೆ ಇದು ನೈನ್ಟೀನ್ ಮಾಡಲು ಓಕೆ ಇದು ಅಷ್ಟೇ

ಆಸನ್ ರಿಜಿಸ್ಟರ್ ಹೌದು ಆಸನ್ ರಿಜಿಸ್ಟ್ರೇಷನ್ ಟು ತೌಸಂಡ್ ಸೆಂಟೀನ್ ಮಾಡಲು ಬಟ್ ಇದು ತರ್ಡ್ ಓನರ್ ಆಗಿದೆ ಮೂರ್ ಓನರ್ ಆಗಿದೆ ಇದು ಅಷ್ಟೇ ಆಫ್ ರೋಡಿಂಗ್ ಗ್ರಿಮ್ಸ್ ಟೈರ್ಸ್ ಲೈಟ್ಸ್ ಇದು ಪ್ರಾಜೆಕ್ಟರ್ ಲೈಟ್ಸ್ ಆಫ್ ರೋಡಿಂಗ್ ಬಂಪರ್ಸ್ ಎಲ್ಲ ಆಗಿದೆ ಇದು ನಿಮಗೆ ಒಂದು ಸೆವೆನ್ ಫಿಫ್ಟಿ ಕೊಡ್ತೀನಿ ಸರ್ ಫೈನಲ್ ಏಳುವರೆ ಲಕ್ಷ ಏಳುವರೆ ಲಕ್ಷಕ್ಕೆ ಕೊಡ್ತೀನಿ ಸೆವೆಂಟಿನ್ ಮಾಡಲು ಇದಕ್ಕೆ ಆರ್ ಲಕ್ಷ ಲೋನೆ ಆಗುತ್ತೆ ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಗಾಡಿ ತಗೊಂಡು ಓಕೆ ಯಾಕಂದ್ರೆ ದಾರ್ ತಗೊಳ್ಳೋದು ತುಂಬಾ ಜನರೇ ಹೋಗೋದು ಮತ್ತೆ ಫೋರ್ ಇನ್ ಫೋರ್ ಎಲ್ಲ ಶೋರೂಮ್ ಇಷ್ಟು ಇದು ಒನ್ ಲ್ಯಾಕ್ ಟ್ವೆಂಟಿ ಎಟ್ ತೌಸಂಡ್ ನೋಡಿದೆ ಸೊ ಇಪ್ಪತ್ತೆಂಟು ಸಾವಿರ ಇರುತ್ತೆ ಓಕೆ ಇದು ಕೂಡ ಅಷ್ಟೇ ನಿಮ್ಗೆ ಎಲ್ಲಾನು ಕೂಡ ಮಾಡಿಫಿಕೇಶನ್ ಮಾಡಿದ್ದಾರೆ ಏನೇನ್ ಮಾಡಿಫಿಕೇಶನ್ ಮಾಡಿದರೆ ಎಲ್ಲಾನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಅಂದ್ರೆ ತುಂಬಾನೇ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಯಾರಾದ್ರು ತಾರಬೇಕು ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಇನೋವಾ ಕೂಡ ಇರುತ್ತೆ ಅದಕ್ಕೂ ಮುಂಚೆ ಒಂದು ಬ್ಲೂ ಕಲರ್ ಮತ್ತೊಂದ್ ಇರುತ್ತೆ ಯಾವುದು ಸರಿ ಇದು ಇದ್ರೆ ಇದು ತಾರ್ ತರ ಇದೆ ಮತ್ತೆ ತಾರ್ ಅಲ್ಲ ಇದು ಏಟಿ ಸೆವೆನ್ ಮಾಡಲ್ ಫೈವ್ ಫಾರ್ಟಿ ಇದು ಬಟ್ ಇದು ಫುಲ್ ಮಾಡಿಫೈಡ್ ಡಿರ್ಬೋ ಇಂಜಿನ್ ಇದೆ ಸೊ ಡಿಸ್ಕ್ ಬ್ರೇಕ್ಸ್ ಇದೆ ಪವರ್ ಸ್ಟೈರಿಂಗ್ ಇದೆ ಪವರ್ ವಿಂಡೋ ಇದೆ ಎ ಸಿ ಇದೆ ಆಫ್ ರೋಡಿಂಗ್ ರಿಮ್ಸ್ ಇದೆ ಎಮ್ ಟಿ ಟೈರ್ಸ್ ಇದೆ ಪ್ರೊಜೆಕ್ಟ್ ಹೆಡ್ಲೆಮ್ಸ್ ಇದೆ ಪ್ರೊಜೆಕ್ಟ್ ಪಾರ್ಕ್ ಲೆಮ್ಸ್ ಇದೆ ಟೋಟಲ್ ಇದೊಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಅಂತ ಖರ್ಚೆ ಆಗಿದೆ ಗಾಡಿ ಸೊ ಇದು ತ್ರೀ ಪಾಯಿಂಟ್ ಫೈನಲ್ ಕೊಡ್ತೀನಿ ಮೂರು ಲಕ್ಷದ ಎಂಬತ್ತು ಸಾವಿರ ತ್ರೀ ಲ್ಯಾಕ್ ತೌಸಂಡ್ ನಿಮಗೆ ಟ್ವೆಂಟಿ ಗಾಡಿ ಸಿಕ್ಕಂಗೆ ಟ್ವೆಂಟಿ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಖರ್ಚಾಗಿದೆ ಇನ್ನೊಂದು ತರ್ಟಿ ತೌಸಂಡ್ ಗಾಡಿ ಸಿಗ್ದಂಗೆ ಎಷ್ಟು ಆಗಿದೆ ಸರ್ ಇದು ಇದು ತರ್ಡ್ ಓನರ್ ಇದು ಓಡಿರೋದು ಇದು ಓಡಿರೋದು ಸೆವೆಂಟಿ ಫೈವ್ ತೌಸಂಡ್ ಮೀಟರ್ ಅಲ್ಲಿ ಇದೆ ಬಟ್ ಅದು ಅಲ್ಲ ಏನಕ್ಕೆ ಅಂದ್ರೆ ಇದು ಇಂಜಿನ್ ಹಾಕಿದ್ದಾರೆ ಬೇರೆ ಬೇರೆ ಇಂಜಿನ್ ಇಂಜಿನ್ ಹಾಕಿದ್ದಾರೆ ಸೊ ಅದು ಮೀಟರ್ ಬಂದು ಅದೇ ಟರ್ಬೋದೇ ಮೀಟರ್ ಇರೋದು ಸೊ ಅಷ್ಟೇ ಯಾವ ತರ ಲೆಕ್ಕ ಬರಲ್ಲ ಫ್ರೆಶ್ ಇಂಜಿನ್ ಕೆಲಸ ಆಗಿದೆ ಜೀರೋ ಕಿಲೋಮೀಟರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರೋ ಇನೋವಾ ಟೂ ತೌಸಂಡ್ ಟ್ವೆಲ್ ಮಾಡಲು

ಈಗ ನಿಮ್ ಕಡೆಯಿಂದ ಬಂದ್ರೆ ನೈನ್ ತರ್ಟಿಗೆ ಫೈನಲ್ ಮಾಡಿ ಕೊಡ್ತೀನಿ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಬೇಕಾದ್ರೆ ಟೇಬಲ್ ಆನ್ ಟೇಬಲ್ ಇನ್ನೊಂದು ಹತ್ತದ್ ಸಾವಿರ ಕಮ್ಮಿ ಮಾಡಿ ಓಕೆ ಒಂಬತ್ತು ಲಕ್ಷದ ಮೂವತ್ ಸಾವಿರ ಹೇಳ್ತಿದ್ರೆ ಸೊ ಆನ್ ಟೇಬಲ್ ನೀವು ಇಲ್ಲಿ ಬಂದು ಕೂತ್ಕೊಂಡ್ ಮಾತಾರೆ ಇನ್ನೊಂದು ಗಾಡಿ ಎಷ್ಟು ಜಿನೇನಾಗಿದೆ ಫುಲ್ ಸೋರೂಮ್ ಇಷ್ಟು ಇದಕ್ಕೆ ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ ಲೋನ್ ನಿಮ್ಗೆ ಇದಕ್ಕೆ ಒಂದು ಆರೂವರೆ ಲಕ್ಷ ಲೋನ್ ಆಗುತ್ತೆ ನೀವು ಇನ್ನೊಂದು ಮೂರು ಲಕ್ಷ ಮೂರ್ ಲಕ್ಷನೂ ಇಲ್ಲ ಎರಡು ಎರಡುವರೆ ಎರಡು ಮೂಕಲ್ ಲಕ್ಷ ತಂದ್ರೆ ಗಾಡಿ ತಗೊಂಡ್ ಹೋಗ್ಬೋದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅದೇ ಮೇನ್ ಮತ್ತೆ ಎಲ್ರು ಬಂದು ಲೋನ್ ಆಗೋಲ್ಲ ಲೋನ್ ಆಗಲ್ಲ ಅಂತ ಹೇಳ್ತಾರೆ ಮತ್ತೆ ಒಳಗಡೆ ತುಂಬಾನೇ ಬಾಕ್ಸ್ ಅಲ್ಲಿ ಇರುತ್ತೆ ನಾ ನಿಮ್ಗೆ ಅದ್ರ ಬಗ್ಗೆ ಕೂಡ ನಾ ಡೀಟೇಲ್ ತಿಳಿಸ್ಕೊಡ್ತೀವಿ ಆ ನೀವು ನೋಡ್ತಾ ಇರ್ಬೋದು ಆಲ್ಟೋ ಇರುತ್ತೆ ಓಮಿನಿ ಇರುತ್ತೆ ಜೊತೆಗೆ ಮಾರುತಿ ಸುಸ್ಕಿ ರಿಡ್ಸ್ ರಿಡ್ಸ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡು ಲೈಟ್ ಆನ್ ಮಾಡ್ಬಿಡಿ ಅಣ್ಣ ಲೈಟ್ ಡಾರ್ಕ್ ಬಂದ್ಬಿಡುತ್ತೆ ಸುಸ್ಕಿ ರೀಸ್ ಅಂದ್ರೆ ಸುಸ್ಕಿ ಸುಸ್ಕಿಲೆ ಟಾಲ್ ಬಾಯ್ ಶೇಪ್ ಅಲ್ಲಿ ಹೇಳ್ಬೋದು ಕೆ ಫಿಫ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಇದಾಗಿರುತ್ತೆ ನೀವು ನೋಡ್ತಾ ಬಹುದು ಗಾಡಿ ಯಾವ ರೀತಿ ಕ್ಲಾಸ್ ನಾವು ತೋರಿಸ್ಕೊಡ್ತಾ ಇದೀವಿ ಇದು ಬಂದು ಪೆಟ್ರೋಲ್ ಅಲ್ಲ ಇದು ಮಾಡೆಲ್ ಅಲ್ಲ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಏಟಿ ಫೈವ್ ತೌಸಂಡ್ ಜಿನ್ ಓಡಿದೆ ಶೋರೂಮ್ ಇಷ್ಟೇ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಅಷ್ಟೇ ಫುಲ್ ನೀಟ್ ಆಗಿದೆ

ಇದು ಫೈನಲ್ ಟು ಫೈನಲ್ ಒಂದು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಡೋಣ ಸರ್ ಇವೆಲ್ಲ ಸಿಂಗಲ್ ಓನರ್ ಟೂ ಎಲ್ಲ ಸಿಂಗಲ್ ಓನರ್ ಬೇರೆ ಎಂಬತ್ ಐದು ಸಾವಿರ ಇಟ್ಟಿ ಸಾವಿರ ಓಡಿರ ಸಿಗದೇ ಇಲ್ಲ ಎಲ್ಲೋ ನೀವು ಹುಡುಕುದ್ರೆ ಸಿಗಲ್ಲ ಪಾಯಿಂಟ್ ಫೈವ್ ಇದು ಹೌದು ಫೋರ್ ಪಾಯಿಂಟ್ ಫೈವ್ ಫೈನಲ್ ಮಾಡಿ ಕೊಡೋಣ ಇದಕ್ಕೆ ಲೋನು ನಿಮಗೆ ಒಂದು ಎರಡು ಲಕ್ಷ ಲೋನ್ ಆಗುತ್ತೆ ಎರಡು ಎರಡೂವರೆ ಗಂಟನು ಟ್ರೈ ಮಾಡ್ಬೋದು ಸಿಬಿಲ್ ಚೆನ್ನಾಗಿದ್ರೆ ಮೂರು ಗಂಟನು ಲೋನ್ ಆಗುತ್ತೆ

ಹೌದು ಸೊ ನೆಕ್ಸ್ಟ್ ಮತ್ತೊಂದು ಗಾಡಿ ನನ್ನ ಗಾಡಿ ಕೆ ಫಿಫ್ಟಿ ತ್ರೀ ಕೆಲಸ ರಿಜಿಸ್ಟ್ರೇಷನ್ ವಹಿಕಲ್ ಸೆಕೆಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಸರ್ ಇದು ಇದರಲ್ಲೂ ಅಷ್ಟೇ ಫೋರ್ ಡೋರ್ ಪವರ್ ವಿಂಡೋಸ್ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಮಾರ್ಕೆಟ್ ಆಲೋಸ್ ಇದೆ ಟೈರ್ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ಸೆಕೆಂಡ್ ಓನರ್ ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ನೋಡಿದೆ ಶೋರೂಮ್ ಮಿಸ್ಟ್ರಿ ಇದು ವಿತ್ ಶೋಮ್ ವಿತ್ ಶೋರೂಮ್ ಮಿಸ್ಟ್ರಿ ಇದು ನಿಮ್ಗೆ ತ್ರೀ ನೈನ್ಟಿ ಹೇಳ್ತೀವಿ ಫೈನಲ್ ಟು ಫೈನಲ್ ಒಂದು ತ್ರೀ ಫಿಫ್ಟಿ ಫೈವ್ ಕೊಡೋಣ ಫಿಫ್ಟಿ ಕೊಡೋಣ ಇನ್ನು ಕಡಿಮೆ ಆಗುತ್ತೆ ಸ್ವಲ್ಪ ಸರ್ ಒಂದು ಹೆಚ್ಚು ಕಮ್ಮಿ ಒಂದು ಎರಡ್ ಮೂರ್ ಸಾವಿರ ಗಂಟಾ ಆಗ್ಬೋದ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ವೆಹಿಕಲ್ ನಾವೇ ಐ ಪ್ರೈಸ್ ಬೈ ಮಾಡಿದೀವಿ ಸೊ ಅದರಿಂದ ಅಷ್ಟಕ್ಕೆ ಮ್ಯಾಕ್ಸಿಮಮ್ ಇದಕ್ಕೆ ಲೋನು ಸರ್

ಲೋನ್ ನಿಮಗೆ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಗಾಡಿ ತಗೊಂಡು ಹೋಗ್ತಾ ಇರೋದು ಇಪ್ಪತ್ತೈದು ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಆಲ್ಟೋ ಕೂಡ ನೀವು ಪರ್ಚೇಸ್ ಮಾಡಬಹುದು ಯಾವುದೇ ಮೆಕ್ಯಾನಿಕ್ ಆದ್ರೂ ಪರವಾಗಿಲ್ಲ ಸರ್ ನಾವು ರೆಡಿ ಮಾಡ್ಕೊಂಡು ಆರಾಮಾಗಿ ಗಾಡಿನ ಒಳಗಡೆ ಹಾಕೋತಾರೆ ಸ್ವಂತ ಗಾಡಿ ಇದು ಸೊ ನೆಕ್ಸ್ಟ್ ಮಾರುತಿ ಸುಸ್ಕಿ ಇದು ಒಂದು ಐದು ವೆಹಿಕಲ್ ಇದು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಫೈವ್ ಸೀಟರ್ ಫೈವ್ ಸೀಟರ್ ಓಕೆ ಅಲ್ಲ ಅಲ್ಲ ಫೈವ್ ಸೀಟರ್ ಅಲ್ಲ ಏಟ್ ಸೀಟರ್ ಏಟ್ ಸೀಟರ್ ಏಟ್ ಸೀಟರ್ ಇದೆ ಇದು ಗ್ಯಾಸ್ ಏನಿಲ್ಲ ನಾವು ಹೇಳ್ತಾ ಒಂದು ಟೂಟಿ ಫೈವ್ ಎಲ್ಲ ಫೈನಲ್ ಮಾಡೋಣ ಸರ್ ಏನಕ್ಕೆ ಓಮಿನಿ ಈಗ ಸಿಗೋದೇ ಇಲ್ಲ ಸೊ ಅದರಿಂದ ನಿಮ್ಗೆ ಮಾಡೆಲ್ ಇರೋ ಗಾಡಿಗೆ ಪ್ರೈಸ್ ಇವನ್ ಕಸ್ಟಮರ್ ಹತ್ರನು ನಾವು ತಗೊಳಕು ಪ್ರೈಸ್ ಜಾಸ್ತಿನೇ ಇರುತ್ತೆ ಅದು

ಓನರ್ ಸರ್ ಇದು ಇದು ಸೆಕೆಂಡ್ ಓನರ್ ಇದು ಓಡಿರೋದು ಓಡಿರೋದು ಇದು ಏಟಿ ಫೈವ್ ಏಟಿ ಫೈವ್ ತೌಸಂಡ್ ಓಡಿದೆ ಗಾಡಿ ನೀಟಾಗಿದೆ ಎಂಗ್ ಇದೆ ಎಲ್ ಎಕ್ಸಿ ವೇರಿಯಂಟ್ ಟೈರ್ ಟೈರ್ ಕೂಡ ಚೆನ್ನಾಗಿದೆ ನಿಮ್ಗೆ ಇದೊಂದು ಒನ್ ಫೈವ್ ಫೈನಲ್ ಓಕೆ ಫೈನಲ್ ಪ್ರೈಸ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಟೂ ತೌಸಂಡ್ ಸೆವೆನ್

ಏಟಿ ಫೋರ್ ತೌಸಂಡ್ ಓಡಿದೆ ಜಿನ್ ಓಡಿದೆ ಏಯ್ಟಿ ಫೋರ್ ತೌಸಂಡ್ ಇದು ನಿಮಗೆ ಚೀಪ್ ಅಲ್ಲಿ ಸಿಗುತ್ತೆ ನೋಡಿ ಇದೊಂದು ಟೂ ಟೆನ್ ಕೊಡೋಣ ಸರ್ ಒಂದು ಲಕ್ಷದ ಎಂಬತ್ ಸಾವಿರ ಲೋನ್ ಆಗ್ಬಿಡುತ್ತೆ ಎರಡ್ ಲಕ್ಷ ಲೋನ್ ಆಗುತ್ತೆ ಹತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡು ಗಾಡಿ ತಗೊಂಡು ಟೆನ್ ತೌಸಂಡ್ ಅಂದ್ರೆ ಕೇವಲ ಹತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೋಗುತ್ತೆ

ಎಲ್ಲ ಇರುತ್ತೆ ನೀವು ಅದೊಂದ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಖಂಡಿತ ಸರ್ ನೆಕ್ಸ್ಟ್ ಸ್ಟಾಕ್ಸ್ ಅಲ್ಲಿ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಜಿಪ್ಸಿ ಇದೆ ಟೂ ತೌಸಂಡ್ ಫೋರ್ಟೀನ್ ಸಿಕ್ಸ್ಟೀನ್ ಮಾಡೆಲ್ ಜಿಪ್ಸಿ ಇದೆ ಜಿಪ್ಸಿ ಓಕೆ ನೋಡೋಣ ಸರ್ ಯಾಕಂದ್ರೆ ಜಿಪ್ಸಿ ಜಿಪಿ ಎಲ್ಲಾನು ಕೂಡ ಸ್ವಲ್ಪ ಐ ಡಿಮ್ಯಾಂಡ್ ಇರುತ್ತೆ ನಂಬಗೂ ಒಳ್ಳೆದು ಅದು ನಮ್ಮ ಕೂಡ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಆ ಇವತ್ತಿನ ವಿಡಿಯೋನ ಸರ್ ನಮ್ಮ ಸಬ್ಸ್ಕ್ರೈಬರ್ ಯಾರೇ ನೋಡಿದ್ರೆ ಸೋ ಖಂಡಿತವಾಗಿ ಬರ್ತಾರೆ ಬಂದು ಯಾವ ಗಾಡಿ ಬೇಕು ಅದಕ್ಕೆ ಪರ್ಚೇಸ್ ಮಾಡ್ತಾರೆ ಏನ್ ಪ್ರೈಸ್ ಹೇಳಿದ್ರೆ ಅದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟ್ ಮಾಡ್ಕೊಡಿ ಆಯ್ತಾಯ್ತು ಮಾಡ್ಕೊಳ್ಳೋಣ ಬನ್ನಿ ನಿಮ್ ಕಡೆಯಿಂದ ಬಂದಾಗ ಒಂದು ಟೆನ್ ತೌಸಂಡ್ ಎಕ್ಸ್ಟ್ರಾ ಅವರಿಗೆ ಡಿಸ್ಕೌಂಟ್ ಮಾಡಿ ಕೊಡೋಣ ನಿಮ್ ಚಾನಲ್ ಹೆಸರು ಹೇಳಿ ಬರ್ಲಿ ಫೋನ್ ಮಾಡ್ಲಿ ಅವ್ರಿಗೆ ಇನ್ನೊಂದು ಹತ್ತು ಸಾವಿರ ಡಿಸ್ಕೌಂಟ್ ಎಕ್ಸ್ಟ್ರಾ ಈಗ ಹೇಳಿರೋ ಪ್ರೈಸ್ ಫೈನಲ್ ಪ್ರೈಸ್ ಹೇಳಿರೋದಲ್ದೇನೆ ಇನ್ನೊಂದು ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಕೊಡೋಣ ಖಂಡಿತ ತೊಂದರೆ ಇಲ್ಲ ಓಕೆ ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಇದೇ ತರ ಬೇರೊಂದು ಒಂದು ಬೇರೊಂದು ಬೇರೆ ಜೊತೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು